ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಇಟ್ಕೊಂಡು, ಅದೇ ರೀತಿ ಸಂಜೆ ನಮ್ಮ ಭದ್ರಾವತಿ ಕ್ಷೇತ್ರದಲ್ಲಿ ಪ್ರವಾಸಗಳು ಈಗಾಗಲೇ ಜೋಡಣೆ ಆಗಿದೆ. ವಾತಾವರಣ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ರೀತಿ ಅಂತ ಒಂದು ಸ್ಪಂದನೆ ಜನರಿಂದ ಸಿಗ್ತಾ ಇದೆ. ನಿನ್ನೆ ಶಿವಮೊಗ್ಗ ನಗರದಲ್ಲೂ ಕೂಡ ಒಂದು 12 ವಾರ್ಡ್ಗಳಲ್ಲಿ ಪ್ರವಾಸಗಳನ್ನು ಮಾಡುವಂತ ಪ್ರಯತ್ನ ಮಾಡಿದೆ ನಾನು ನಮ್ಮ ಚನ್ನಬಸಪ್ಪನವರು. ತುಂಬಾ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. ಯಾವಾಗಲೂ ಕೂಡ ಸಹಜವಾಗಿ ಚುನಾವಣೆಯ ನಾಮಪತ್ರವನ್ನ ಸಲ್ಲಿಸಕ್ಕಿಂತ ಹಿಂದಿನ ದಿನ ಅಂದ್ರೆ ನಾನು ನಾಡಿದ್ದು ಆಕ್ಚುಲಿ 18 ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ತದನಂತರ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಪ್ರಚಾರವನ್ನು ಶುರು ಮಾಡ್ತಾ ಇದ್ದೀನಿ. ನಾಳೆ ನಮ್ಮ ಪುರಸಭಾ ಸದಸ್ಯನಾಗಿ ಮಾಡಿದಂತ ಶಾಸಕನಾಗಿ ಮಾಡಿದಂತ ಶಿಕಾರಿಪುರದಲ್ಲಿ ಹುಚ್ಚರಾಯ ಸ್ವಾಮಿಯ ಸನ್ನಿಧಾನದಲ್ಲಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ತಂದೆ ಯಾವಾಗಲೂ ಕೂಡ ನಾಮಪತ್ರವನ್ನು ಸಲ್ಲಿಸಕ್ಕಿಂತ ಮೊದಲು ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಮುಗುಳಿಗೆರೆಯಲ್ಲಿ ಯಾವಾಗಲೂ ಕೂಡ ಪೂಜೆನ ಮಾಡಿಸ್ತಾರೆ. ಆ ಪದ್ಧತಿ ನಮ್ಮ ಕುಟುಂಬದಲ್ಲಿ ಮಧ್ಯದಿಂದ ಕೂಡ ಇದೆ. ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನಾಳೆ ಬಂದು ಮತ್ತು ನಾಳೆ ವಿಶೇಷವಾಗಿ ರಾಮನವಮಿ ಇರೋದ್ರಿಂದ ಕೆಲವು ದೇವಸ್ಥಾನಗಳು ಹೋಗಿ ಬರುವಂತ ಕಾರ್ಯಕ್ರಮ ನಾಡಿದ್ದು ಎಲ್ಲರ ಆಶೀರ್ವಾದದಿಂದ ಒಂದು ಒಳ್ಳೆ ರೀತಿ ಅಂತ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಇಡೀ ಕ್ಷೇತ್ರದ ಜನ ಬರ್ತಾರೆ, ಭಾಗವಹಿಸ್ತಾರೆ ಅಂತ ವಿಶ್ವಾಸ ಇದೆ. MPM ಫ್ಯಾಕ್ಟ್ರಿಗೆ ಕೊನೆ ಮಳೆ ಹೊಡೆದಂತವರು ಕಾಂಗ್ರೆಸ್ ಪಕ್ಷ. ಇವ್ರು ನನ್ನ ಕಡೆಗೆ ಬೆರಳು ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಒಂದು ಬೆರಳು ತೋರಿಸ್ಬೋದು, ನಾಲ್ಕು ಬೆರಳು ಅವ್ರಿಗೆ ತೋರಿಸ್ತಾ ಇರುತ್ತೆ. ಎರಡನೇದು ಅವ್ರು ಮಾಡಿದಂತ ಆರೋಪ ಅರಣ್ಯ ಹಕ್ಕು ಸಮಿತಿಯ ವಿಚಾರದ ಅರಣ್ಯ ಹಕ್ಕು ಸಮಿತಿ ಜಾರಿ ತಂದಿದ್ದು ಈ ಪುಣ್ಯಾತ್ಮರೇ ತಾನೇ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಇದ್ದಾಗ. ಅದಾದ್ಮೇಲೆ ಮತ್ತೆ 10 ವರ್ಷ ಮನಮೋಹನ್ ಸಿಂಗ್ ದೇಶ ಪ್ರಧಾನಮಂತ್ರಿಗಳು ಇದ್ರು ತಾನೆ, ಆ ಸಂದರ್ಭ ಮಾಡಬೇಕಾಗಿತ್ತು. ಅವರು ಮಾಡುವಂತ ಅವಕಾಶಗಳು ಇದ್ದಿದ್ರೆ 75 ವರ್ಷಕ್ಕೆ ಇಳಿಸುವಂತ ಅವಕಾಶಗಳು ಇದ್ದಿದ್ರೆ ಇಳಿಸಬೇಕಾಗಿತ್ತು. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ರೈಟ್ಸ್ ಅನ್ನ ಕೊಡುವಂತದ್ದು 1980 ಕೂಡ ಅವರಿಗೆ ಅವಕಾಶಗಳು ಇದ್ರೂ ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ರಾಜ್ಯ ಸರ್ಕಾರದ ಚೌಕಟ್ಟಲ್ಲೇ ಇತ್ತು, ನಿಮ್ಮ ನಾಯಕರೇ ಶಿವಮೊಗ್ಗ ಆಡಳಿತವನ್ನು ಮಾಡಿದ್ರು, ನಿಮ್ಮ ನಾಯಕರೇ ಎಲ್ಲರೂ ಇದೆ ಎಲ್ಲ ಕಡೆ ಇದ್ರಿ. ಹಾಗಾಗಿ ಒಂದು ಹಾಸ್ಯಾಸ್ಪದ ಅವ್ರು ಮಾತಾಡ್ತಿರೋದು. ಗೌರವಂತ DK ಶಿವಕುಮಾರ್ ಬಗ್ಗೆ ಗೌರವ ಇದೆ, ಪಾಪ ಶಿವಮೊಗ್ಗದ ಪಾಪ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾರ ಪಕ್ಕದ ಬಂದು ಕೇಳ್ಕೊಟ್ಟೆ ಹೇಳಿದಾರೆ, ಅದನ್ನು ಹೇಳಿದಾರೆ ಅಂತ ಅನ್ಸುತ್ತೆ. BJP ಅವರು ಭಾವನೆ ಇದ್ದಾಗ ಮಾತ್ರ ಬದುಕಿರಕ್ಕೆ ಸಾಧ್ಯ. ಇದು ಭಾವನೆ ಇದ್ದಿದ್ದಕ್ಕೆ ರಾಮಮಂದಿರ ನಿರ್ಮಾಣ ಆಯ್ತು, ಅದರಿಂದ ಬದುಕು ಕೂಡ ಕಟ್ಟುವಂತ ಕೆಲಸ ಆಗ್ತಾ ಇದೆ ಸರ್. ಭಾವನೆ ಇದ್ದಿದ್ದಕ್ಕೆ ಇವತ್ತು ಆರ್ಟಿಕಲ್ 370 ಅಂತ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಇವತ್ತು ಅಲ್ಲಿ ತಾಯಿಯಂದಿರಿಗೆ ನಿಜವಾದ ಸ್ವಾತಂತ್ರ್ಯ ಕೊಡುವಂತ ಕೆಲಸ ಆಗಿದೆ. ಭಾವನೆ ಇಲ್ಲ ಅಂದ್ರೆ ಮನುಷ್ಯನೇ ಅಲ್ಲ, ಭಾವನೆ ಇದ್ದಾಗ ಮಾತ್ರ ಬದುಕಿದ್ದಕ್ಕೆ ಸಾಧ್ಯ. ಹಾಗೆ ಭಾವನೆ ಇಲ್ಲದಂತ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಒಪ್ಕೊಂಡ ಹಾಗೆ ಬರೀ ಬದುಕನ್ನ ನೋಡ್ತಾ ಇದ್ದಾರೆ. ಅದನ್ನೇ ಯಾವಾಗಲೂ ಕೂಡ ಹೇಳೋದು, ಜೀವನದಲ್ಲಿ ಅವರ ಆಡಳಿತದಲ್ಲಿ ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರೆ ಹೊರತು ಬಡವರನ್ನು ಪ್ರೀತಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಬಡತನ ಪ್ರೀತಿ ಮಾಡಿದ್ರೆ ಭಾವನೆ ಇದೆ ಅಂತ ನಾ ಹೇಳ್ಬೋದಿತ್ತು. ಹಾಗಾಗಿ ಬಡವರು ಬಡವರಾಗೆ ಇರಬೇಕು, ನಾವು ಹೇಳಿ ಜಾಗದಲ್ಲಿ ಹೆಬ್ಬೆಟ್ಟನ್ನ ಒತ್ತಬೇಕು, ಆಡಳಿತವನ್ನ ಮಾಡಬೇಕು. ಗೌರವಂತ ಅಂಬೇಡ್ಕರ್ ಜಿ ಅವರ ಭಾವಚಿತ್ರವನ್ನ ಇಟ್ಕೊಂಡು ದೇಶವನ್ನ ನಡೆಸಿಕೊಂಡು ಬಂದ್ರು. ಇವತ್ತು ಜನ ಇವತ್ತು ಭಾವನೆ ಇಲ್ಲದಂತ ಈ ಒಂದು ಕಾಂಗ್ರೆಸ್ಗೆ, ಬದುಕಿನ ಬಗ್ಗೆನೂ ಕೂಡ ಗೊತ್ತಿಲ್ಲದಂತ ಕಾಂಗ್ರೆಸ್ ಪಕ್ಷಕ್ಕೆ, ಇಂದಿರಾಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ, ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಳ್ಕೊಳ್ಳುವಂತ ದುಸ್ಥಿತಿ ಬಂದಿದೆ ಅಂದ್ರೆ ಇವರಿಗೆ ಭಾವನೆ ಮತ್ತು ಎರಡು ಬದುಕು ಎರಡೂ ಕೂಡ ಇಲ್ಲದಕ್ಕೆ ಇವತ್ತು ಈ ಸ್ಥಿತಿ ಬಂದಿದೆ ಅಂತ ನಾನು ಹೇಳ್ತೀನಿ.